ಒಮ್ಮೆ ಒಬ್ಬ ಬಾಲಕ ಕಾಡಿನಲ್ಲಿ ಸಂಚರಿಸುವಾಗ ಕಾಳಿದೇವಿಯು ಅವನೆದುರಿಗೆ ಪ್ರತ್ಯಕ್ಷಳಾಗುತ್ತಾಳೆ. ಸಾವಿರ ತಲೆಗಳು ಹೊಂದಿದ ದೇವಿಯನ್ನ ನೋಡಿ ಆ ಬಾಲಕ ಆಕೆಯ ಪಾದಗಳಿಗೆ ನಮಸ್ಕರಿಸಿ ಜೋರಾಗಿ ನಗುತ್ತಾನೆ. ಆಗ ಕಾಳಿದೇವಿ ಅವನ ನಗುವಿನ ಕಾರಣ ಕೇಳಿದಾಗ ಬಾಲಕ, ಕ್ಷಮಿಸು ತಾಯಿ, ನಮಗೆ ನೆಗಡಿ ಬಂದಾಗ ಮೂಗನ್ನು ಒರೆಸಲು ಎರಡು ಕೈಗಳು ಸಾಲುವುದಿಲ್ಲ, ಆದರೆ ಸಾವಿರ ತಲೆಗಳುಳ್ಳ ನಿನಗೆ ನೆಗಡಿ ಬಂದರೆ ಎರಡು ಕೈಗಳು ಹೇಗೆ ಸಾಲುತ್ತವೆ ಎಂದನು. ಈ ಬಾಲಕನ ಹಾಸ್ಯ ಕೌಶಲ್ಯಗಳನ್ನ ಮೆಚ್ಚಿದ ಕಾಳಿದೇವಿಯು ಮುಂದೆ ನೀನು ಒಬ್ಬ ಪ್ರಸಿದ್ಧ ಹಾಸ್ಯ ಕವಿಯಾಗುತ್ತೀಯ ಎಂದು ಆಶೀರ್ವಾದ ಮಾಡುತ್ತಾಳೆ. ಆ ಬಾಲಕನೇ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ವಿಕಟ ಕವಿ ಎಂದೇ ಪ್ರಸಿದ್ಧನಾದ ತೆನಾಲಿ ರಾಮಕೃಷ್ಣ. ಅಷ್ಟ ದಿಗ್ಗಜರಲ್ಲೊಬ್ಬ. ಮೂಲತಃ ಆಂಧ್ರ ಪ್ರದೇಶದವರು. ತಂದೆ ಗಾರ್ಲಪಾಟಿ ರಾಮಯ್ಯ, ತಾಯಿ ಲಕ್ಷ್ಮಾಂಬ. ಪಾಂಡುರಂಗ ಮಹಾತ್ಯಮು ಇದನ್ನು ರಚಿಸಿದ ಪ್ರಮುಖ ಕಾವ್ಯ. ಅಷ್ಟೇ ಅಲ್ಲದೆ ಕುಮಾರ ಭಾರತಿ ಎಂಬುದು ಕೂಡ ಈತನ ಇನ್ನೊಂದು ಬಿರುದಾಗಿದೆ. ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಕೆಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.